ಶರಣ್ಯ ಅಂತ ಕರೆದ್ರೆ ಇಷ್ಟನ ಸಾಹಿತ್ಯ ಅಂತ ಕರೆದ್ರೆ ಇಷ್ಟನ ನನಗೆ ಸಾಹಿತ್ಯ ಅಂದ್ರೂ ಖುಷಿನೇ ಶರಣ್ಯ ಅಂದ್ರೂ ಖುಷಿನೇ मोबाइल तक मोदी नोड़ा ನಿಮ್ಮ ರಿಯಲ್ ಲೈಫ್ ಹೀರೋ ಯಾರು? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಬ್ಬರ ಜೊತೆ ಡೇಟಿಂಗ್ ಮಾಡಬೇಕು ಅಂತ ಯಾರನ್ನ ಸೆಲೆಕ್ಟ್ ಮಾಡ್ಕೊತೀರಾ? ನನ್ನ ಫೇವರಿಟ್ ಹೀರೋ ಬಂದು ಸುದೀಪ್. ಅಗ್ನಿ ಸಾಕ್ಷಿ ಬರ್ತಾ ಇದೆ ಹೀರೋ ನೋಡಿ ತುಂಬಾ ಕ್ರಶ್ ಆಗಿತ್ತು ಚಿಕ್ಕೋಳಿದ್ದಾಗ. ಯಾರಿಗೂ ಗೊತ್ತಿಲ್ಲೇರೋ ನಿಮ್ಮ ಟಾಪ್ ಸೀಕ್ರೆಟ್ ಯಾವುದು? ಜಾಸ್ತಿ ನಿದ್ದೆ ಮಾಡ್ತೀನಿ, ತುಂಬಾ ಸೋಂಬೇರಿ. नमस्कार वीक्षकरे, निम्मेल्लरिगू वरमहालक्ष्मी हब्बद हार्दिक शुभाशयगळु. नानु रूपाचंद्र. श्रावण मास बंतंद्रे साकु हब्बगळ साले सालु शुरुवागता होगुत्ते. अदरल्लू प्रमुखवागि नागरपंचमी आद नंतर बरुव हब्बवे वरमहालक्ष्मी हब्ब. इदन्न हेच्चागि महिळेयरु बहळ सडगर संभ्रमदिंद मनेयल्लि वरगळन्न नीडुवंत संपत्तिन अधिदेवते आगिरुवंत लक्ष्मीयन्न कूरिसि आकेन याव रीति अलंकार माडबेकु, नैवेद्यक्के यावेल्ल रीतिय अडुगेगळन्न माडबेकु, फुल दिनेल्ल फुल बिजी आगिर्तारे. सो इन्न वरमहालक्ष्मी हब्ब अंद तक्षण हेण्मक्कळु कूड नोडोदक्के बहळ सुंदरवागि लक्ष्मी तरने कूड रेडियागि काणता इर्तारे. सो इंतह संदर्भदल्लि एनु सेलेब्रिटिगळु स्टार नायकरुगळु यावेल्ल रीति हब्बवन्न माड्तारे, एनु हीरोयिन्गळु कूड सिनिमावन्न बिट्टु तम्म बिजी शेड्यूल अन्न रिलीफ् माड्कोंडु हब्बदल्लि तावु कूड लक्ष्मीयंते रेडियागि हब्बवन्न आचरिस्ता इद्दारे. सो इवत्तु नम्मोंदिगे अंत सेलेब्रिटि ओब्बरु इद्दारे, गट्टिमेळ धारावाहिय ख्यातियागिरुवंत साहित्य अलियास शरण्य अवरु. बनि अवरन्न कार्यक्रमक्के वेल्कम माडि अवर मनेयल्लि हब्ब ಯಾರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಅವರಿಗೆ ಇಷ್ಟವಾದಂತ ಹಬ್ಬ ಯಾವುದು, ಈ ಕೋವಿಡ್ ಟೈಮ್ ಅಲ್ಲಿ ಯಾವ ರೀತಿ ಟೈಮ್ ಪಾಸ್ ಮಾಡಿದ್ರು ಪ್ರತಿಯೊಂದು ಅವರತ್ರನೇ ಕೇಳ ಪಡ್ಕೊಳ್ಳೋಣ. ನಮಸ್ತೆ. ನಮಸ್ತೆ ರೂಪಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಂಡ್ ಸೇಮ್ ಟು ಯು. ಆಕ್ಚುಲಿ ನೀವು ಲಕ್ಷ್ಮಿ ತರನೇ ರೆಡಿ ಆಗಿ ಇವತ್ತು ಮನೆಗೆ ಬಂದಿದ್ದೀರಾ. ಸೋ ವೆರಿ ಹ್ಯಾಪಿ ಟು ಸೀ ಯು ಹಿಯರ್. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆಕ್ಚುಲಿ ಹೇಳಬೇಕು, ನಾನು ಬರುವಾಗಲೇ ಹೇಳಿದೆ, ಸೋ ಲುಕಿಂಗ್ ಗುಡ್ ಅಂತ. ಸೋ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ ನೇನ ಲಕ್ಷ್ಮಿನ ಮನೆಯಲ್ಲಿ ಕೂರಿಸಿ ಅಲಂಕಾರ ಮಾಡೋದಕ್ಕೆ ಖುಷಿ ಒಂದ ರೀತಿ, ಆ ಲಕ್ಷ್ಮಿನ ನೋಡೋದಕ್ಕೆ ಒಂದ ರೀತಿ, ಪ್ರತಿಯೊಂದು ಮನೆಯಲ್ಲೂ ಡಿಫರೆಂಟ್ ಡಿಫರೆಂಟ್ ಆಗಿ ಅಲಂಕಾರ ಮಾಡಿರ್ತಾರೆ. ಸೋ ನಿಮಗೆ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಮನೆಯಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಫಸ್ಟ್ ನಾಪ್ಕ ಬರೋದು ಊಟ. ಹಬ್ಬ ಅಂದ ತಕ್ಷಣ ನಮಗೆಲ್ಲ ಫುಡ್ಸ್, ಅದರಲ್ಲೂ ಅಮ್ಮ ಮಾಡೋ ಚಕ್ಲಿ ಕರ್ಜಿಕಾಯಿ ಅದೆಲ್ಲ ಫುಲ್ ಸ್ಪೆಷಲ್ ಆಗಿ ಮಾಡಿ ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಊಟ ಮಾಡ್ತೀವಿ. ಸೊ ಅದು ಫಸ್ಟ್ ನಾಪ್ಕ ಬರುತ್ತೆ. ಆ್ಯಂಡ್ ವರಮಹಾಲಕ್ಷ್ಮಿ ಅಂದರೆ ನಮ್ಮನೆ ತುಂಬ ಸ್ಪೆಷಲ್, ಯಾಕಂದರೆ ನಾವು ಶಿವಮೊಗ್ಗ ಕಡೆಯವರಾಗಿರೋದ್ರಿಂದ ವರಮಹಾಲಕ್ಷ್ಮಿ ಮಾಡ್ತಾ ಇರಲಿಲ್ಲ, ಕೂರಿಸ್ತಾ ಇರಲಿಲ್ಲ. ಬಟ್ ನಾವು ಬೆಂಗಳೂರಿಗೆ ಬಂದಮೇಲೆ ನಾನು ಹಠ ಮಾಡಿ ಅಕ್ಕಪಕ್ಕ ಮನೆಯವರು ಕೂರಿಸೋದು ನೋಡಿ ಇಲ್ಲ ನಾನು ಕೂರಿಸಲೇಬೇಕು ಅಂತ ಹೇಳಿ ಹತ್ತು ಕರೆದು ಸ್ಟಾರ್ಟ್ ಮಾಡಿರುವಂಥ ಹಬ್ಬ ಇದು. ಅದು ಹೆಂಗಾಯ್ತು ಅಂದರೆ ನಾನು ಒಂದು 5 ಇಯರ್ಸ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದು, ಪ್ರಾಬ್ಲಿ ಕಳಶದಿಂದ ಸ್ಟಾರ್ಟ್ ಆಯಿತು. ಈಗ ಒಂದು ಮೂರ್ತಿ ಮಾಡಿ ಎಲ್ಲ ಇಡೀ ಸಂಬಂಧಿ ಬೇರೆ ಯಾರ ಮನೆಯಲ್ಲೂ ಮಾಡಲ್ವಲ್ಲ, ಸೊ ಎಲ್ಲರೂ ನಮ್ಮ ಮನೆಗೆ ಬಂದು ಒಂದು ಸೆಲೆಬ್ರೇಟ್ ಮಾಡುವಂಥ ಹಬ್ಬ, ಒಂದು 50-60 ಜನ ಸೇರಿಕೊಂಡು. ಸೊ ಹಾಗಾಗಿ ಈಗ ಇದಿಷ್ಟು ಸ್ಪೆಷಲ್ಲಾಗಿ ದೊಡ್ಡ ಫಂಕ್ಷನ್ ಮಾಡಿದಾಗ ಅದು ನನಗೆ ಹಿಸ್ಟ್ರಿ ಇದೆ, ನನ್ನಿಂದ ಒಂದು ಅಟ್ಲೀಸ್ಟ್ ಶರಣ್ಯ ಅಂತ ಕರೆದ್ರೆ ಇಷ್ಟನ ಸಾಹಿತ್ಯ ಅಂತ ಕರೆದ್ರೆ ಇಷ್ಟನ? ಯಾಕಂದ್ರೆ ಆಲ್ಮೋಸ್ಟ್ ನೀವು ಗುರುತಿಸಿಕೊಂಡಿರೋ ಸಾಹಿತ್ಯ ಅಂತ. ಸೋ ನಿಮಗೆ ಪರ್ಟಿಕ್ಯುಲರ್ ಆಗಿ ಅದಿಷ್ಟ? ಮೂವೀಸಲ್ಲೂ ಒಂದು 2-3 ಪಾತ್ರ ಬಂದಿದೆ, ರೇಣುಕಾ ಅಂತ ಬಂದಿದೆ, ಶರ್ಮಿಳಾ ಅಂತ ಬಂದಿದೆ. ಬಟ್ ಸಾಹಿತ್ಯ ಅಂದ ತಕ್ಷಣ ಅದೇನೋ ಒಂಥರ ನಾನೇ ಅಂತ ರಿಯಾಕ್ಟ್ ಮಾಡೋದು. ಮುಂಚೆ ಈಗ ನಿಮ್ಮ ನೇಮ್ ಈಗ 2 ರೂಪ ಅಂತ ಕರೆದ ತಕ್ಷಣ ಅಂತಿರಲ್ಲ. ಸೊ ಹಾಗೆ ಇವಾಗ ಹಿಂಗಾಗಿ ಅಂದರೆ ಶರಣ್ಯ ಅನ್ನೋಕ್ಕಿಂತ ಜಾಸ್ತಿ ಎಲ್ಲ ಸಾಹಿತ್ಯ ಅಂತಲೇ ಕರೀತಾರೆ. ನಂಗೆ ಸಾಹಿತ್ಯ ಅಂದ್ರೂ ಖುಷಿನೇ, ಶರಣ್ಯ ಅಂದ್ರೂ ಖುಷಿನೇ. ಬಟ್ ಅಂದರೆ ಸೆಲ್ಫ್ ಯಾವತ್ತೂ ಬಿಡ್ಕೊಳಕ್ಕಾಗಲ್ಲ, ಸೊ ಶರಣ್ಯ ಶೆಟ್ಟಿ ಈಸ್ ಆಲ್ವೇಸ್. ಬಟ್ ಸಾಹಿತ್ಯ ಅನ್ನೋದು ನನ್ನ ಇನ್ನೆಷ್ಟೇ ಕ್ಯಾರೆಕ್ಟರ್ ಮಾಡಿದ್ರು ದಿಸ್ ವಿಲ್ ಬಿ ದ ಸ್ಪೆಷಲ್ ಕ್ಯಾರೆಕ್ಟರ್ ಇನ್ ಮೈ ಸೆಲ್ಫ್. ನಾನು ಮಧ್ಯದಲ್ಲಿ ಶರಣ್ಯ ಸಾಹಿತ್ಯ ಅಂತ ಓಕೆ. ಶರಣ್ಯ ಅವರು ಫುಡ್ಡಿನ ಜಾಸ್ತಿ ಈಗ ತಾನೆ ಹೇಳಿದ್ರು ಚಕ್ಲಿ ಎಲ್ಲ ತಿಂತೀನಿ ಅಂತ, ಆದ್ರೂ ಕೂಡ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದಿರೋ. ಸೊ ಹೇಗೆ ಡಯಟಿಂಗ್ ಎಲ್ಲ? ಅದೇನೋ ಗಾಡ್ಸ್ ಗಿಫ್ಟ್ ಅನ್ಸುತ್ತೆ. ಎಷ್ಟು ತಿಂತೀನಿ ಅಂದ್ರೆ ನನ್ನ ಫ್ರೆಂಡ್ಸ್ ನೋಡಿದವರೆ ಆಕ್ಟರ್ ಕಣೆ ನೀನು ಸ್ವಲ್ಪ ಕಮ್ಮಿ ತಿನ್ಬೇಕು, ವಾರಕ್ಕೊಂದು ಪಿಜ್ಜಾ ಏನ್ ಇಷ್ಟನೋ ಅದೆಲ್ಲ ತಿಂತಾ ಇರ್ತೀನಿ. ಡಯಟ್ ಅನ್ನೋದು ಇದುವರೆಗೂ ಮಾಡಲ್ಲ, ಬಟ್ ಮಾಡಬೇಕು ಅಂದ್ರೆ ನೀನು ಒಳ್ಳೇದು ಹೆಲ್ತಿ. ಸೊ ಈಗ ಒಂದು ಏಜ್ ಚಿಕ್ಕ ಏಜ್ ಇರೋದ್ರಿಂದ ಮೇಂಟೈನ್ ಆಗ್ತಾ ಇದೆ,
ಬಟ್ ಸ್ವಲ್ಪ ವರ್ಷ ಆದ್ಮೇಲೆ ಹಂಗೆ ದಪ್ಪ ಆಗ್ತೋದ್ರೆ ಕಷ್ಟ. ಸೊ ಸ್ವಲ್ಪ ಮಾಡಬೇಕು ಅಂತ ಇದ್ದೀನಿ ಡಿಸ್ಕಷನ್. ಹಿಂದೆ ಸೆಲೆಬ್ರಿಟಿ ಆಗಿರಲಿಲ್ಲ ನೀವು, ಸೊ ಮಾಡ್ಲಿಂಗ್ ಫೀಲ್ಡಲ್ಲಿ ಬಂದಂಥವ್ರು ನೀವು, ಯಾವುದೇ ಥರದ್ದು ಮೂವಿ ಆಗಿರ್ಬೋದು ಸೀರಿಯಲ್ಸ್ ಆಗಿರ್ಬೋದು ಕಾಣಿಸ್ಕೊಂಡಿರಲಿಲ್ಲ. ಆ ಟೈಮಲ್ಲಿ ಆಚರಿಸುವಂಥ ಹಬ್ಬ ಹೇಗಿತ್ತು? ಇವಾಗ ಹೊಸದಾಗಿ ನೀವು ಫುಲ್ ಫೇಮಸ್ ಆಗಿದ್ದೀರಾ, ಸೊ ಎಲ್ಲಾದರೂ ಕೂಡ ಗುರ್ತಿಡಿತಾರೆ ಜನಗಳು ಸಾಹಿತ್ಯ ಸಾಹಿತ್ಯ ಅಂತ. ಅಷ್ಟೊಂದು ಫೇಮಸ್ ಆಗಿದೆ, ಇನ್ನು ಕೆಲವೊಬ್ಬರು ಬೈಕೊಳ್ತಾರೆ, ಅಯ್ಯೋ ವೇದಾಂತ್ ಮತ್ತೆ ಅಮೂಲ್ಯ ಮಧ್ಯೆ ಯಾಕಪ್ಪ ಬಂದ್ಲು ಅಂತ. ಸೊ ಹೇಗಿರುತ್ತೆ ಈ ಸರಿ ಹಬ್ಬ ಅಂತ? ಡಿಫ್ರೆನ್ಸ್ ಏನಿರಲ್ಲ ಅನ್ಕೊಂತೀವಿ, ಯಾಕಂದ್ರೆ ನಾನೀಗ ಎಲ್ಲ ಆಚೆ ಹೋದ್ರು ಜನ ಬಂದು ಮಾತಾಡಿಸ್ತಾರೆ, ಖುಷಿ ಆಗುತ್ತೆ. ಅಂಡ್ ನನ್ನ ಡ್ರೀಮ್ ಇದ್ದಿದ್ದೆ ಅದು ಜನಕ್ಕೆ ರೀಚ್ ಆಗ್ಬೇಕು, ಅದೇ ಅಲ್ಲ ಎಲ್ಲ ಆರ್ಟಿಸ್ಟು ಇದು. ಸೊ ಏನಂತ ಏನು ಡಿಫ್ರೆನ್ಸ್ ಅನ್ಸಲ್ಲ ನನಗೆ. ಅವ್ರು ಬಂದರೆ ಅವ್ರಿಗೊಂದಿಷ್ಟು ಟೈಮ್ ಕೊಟ್ಟು ಅವ್ರಿಗೂ ವಿಶ್ ಮಾಡಿ ಒಂದು ಫೋಟೋ ತೆಗೆಸ್ಕೊಂಡ್ರೆ ತೆಗೆಸ್ಕೊಂಡು ಹೋಗ್ತೀವಿ, ಬಿಟ್ಟರೆ ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ. ಲೈಕ್ ಮುಂಚೆ ಶರಣ್ಯ ಅವರು ಈ ಫಿಲ್ಮ್ ಫೀಲ್ಡಿಗೆ ಬರೋದಕ್ಕಿಂತ ಮುಂಚೆ ಏನಾಗಿತ್ತು, ಏನ್ ಮಾಡ್ತಾ ಇದ್ದೀನಿ? ಡಾನ್ಸರ್ ನಾನು, ಬೇಸಿಕಲಿ ಸೀನಿಯರ್ ಆಗಿದೆ ಕ್ಲಾಸಿಕಲ್ಲು. ಸೊ ಅದಾದಮೇಲೆ ಅಂದರೆ ನಾನು ಓದೋದ್ರಲ್ಲಿ ತುಂಬ ಇದೆ, ವಾಸ್ ಅ ಲೈಕ್ ನರ್ಡ್ ಥರ ಟೆಂತ್ ತನಕ ಒಂದು. ಸೊ ಫುಲ್ ಬರೀ ಮ್ಯಾಥ್ಸ್ ಅಂದರೆ ಫುಲ್ 100 out of 100. ಸೊ ಈ ಥರ ಸ್ಟೂಡೆಂಟ್ ನಾನು. ಸೊ ಸಡನ್ನಾಗಿ ಇದು ಪಿ ಯುಗೆ ಬಂದಮೇಲೆ ಮಾಡ್ಲಿಂಗ್ ಅದೆಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಒಂದು ಈಗ 3 years ಆಯಿತು ನಾನು ಮಾಡ್ಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ಯಾಕೆ ಅಂದ್ಕೊಂಡಿದ್ದೆ, ಫಸ್ಟು ಪಿ ಯುಲ್ ಇದ್ದಾಗ, ಸೆಕೆಂಡ್ ಪಿ ಯುಲ್ ಇದ್ದಾಗ ಒಂದು ಆಡಿಷನ್ ಇತ್ತು, ಕಾಲೇಜ್ ಆಡಿಷನ್ಸು, ಅಲ್ಲಿ ಸೆಲೆಕ್ಟ್ ಆಗಿದ್ದೆ. ಒಂದೆರಡು ಶೋ ಮಾಡಿದೆ, ಬಟ್ ದಟ್ ವಾಸ್ ಲೈಕ್ ಜಸ್ಟ್ ಪ್ಯಾಷನ್ ಅಂತಾರೆ, ಡ್ಯಾನ್ಸ್ ಹೆಂಗೆ ಮಾಡ್ತಿದ್ನೋ ಹಾಗೆ ಮಾಡ್ತಿದ್ದೆ ಅಷ್ಟೇ. ಬಟ್ ಡಯಾನಂದ್ ಸಾಗರ್ ಕಾಲೇಜಿಗೆ ಬಂದಮೇಲೆ ಫ್ಯಾಷನ್ ಟೀಮ್ ಸೆಲೆಕ್ಷನ್ ಇತ್ತು, ಅದಕ್ಕೆ ಹೋದ್ರೆ ಸೆಲೆಕ್ಟು ಆಗಲ್ಲ ಅಂತ ಆರಾಮಾಗಿದ್ದೆ. ಬಟ್ ಹೋಗೋಣ, ವಾಟ್ ಇಫ್ ಟ್ರೈ ಮಾಡೋಣ ಅಂತ ಹೋಗಿದ್ದು. ಅಲ್ಲೊಂದು 100-150 ಜನ ಬಂದಿದ್ರು. ಸೊ ಅಲ್ಲಿ ಒಂದು 3 ಸೆಲೆಕ್ಟ್ ಮಾಡಿದಾಗ ಐ ವಾಸ್ ಲೈಕ್ ಓಕೆ ವೈ ನಾಟ್ ಟ್ರೈ ಮಾಡ್ಬೋದಲ್ಲ ಅಂತ ಹಂಗಿಂದ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಲ್ಲಿ ಮಿಸ್ ಬ್ಯಾಂಗ್ಳೂರ್ ಆಡಿಷನ್ ಇತ್ತು, ಅದು ಕಾಲೇಜ್ ಬಂಕಾಕ್ ಹೋಗಿದ್ದಿದ್ದು ಮನೇಲಿ ಹೇಳಿದೆ. ಸೊ ಅಲ್ಲಿ ಹೋಗಿ ಅದು ಕಾಲೇಜ್ ಬ್ಯಾಗಲ್ಲೇ ಹೋಗಿದ್ದೀನಿ ನಾನು. ಸೊ ಬುಕ್ಸ್ ಎಲ್ಲ ಇಟ್ಕೊಂಡು ಹಂಗೆ ಹೋಗಿ ಅಲ್ಲಿ ಮಾಲಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಡಿಷನ್ಸ್ ಕೊಟ್ಟಿದ್ದೆ. ಅವತ್ತು ಒಂದು 400-500 ಪೀಪಲ್ ಇದ್ದರು. ಅಲ್ಲಿ ನೋಡಿದ ತಕ್ಷಣ ಎಲ್ಲ, ನಾನೊಬ್ಬಳೇ 18 years, ಇನ್ನೆಲ್ಲ 24-25 years, ಎಲ್ಲ ದೊಡ್ಡ ದೊಡ್ಡವರು. ಲೈಕ್ ಇದಾಗಲ್ಲ, ಸುಮ್ಮನೆ ಓಡೋಗ್ಬಿಡೋಣ ಇಲ್ಲಿಂದ ಅನಿಸಿತ್ತು. ಬಟ್ ಬಂದ್ಬಿಟ್ಟಿದ್ದೀನಲ್ಲ ಕೊಟ್ಟೋಗ್ಬಿಡೋಣ ಅಂತ ಕೊಟ್ಟು ಬಂದೆ. ಅದಾಗ 1 month ಕಾಲ್ ಬಂತು, ಅಲ್ಲಿಂದ ಲೈಫು ಚೇಂಜ್ ಯೂಟರ್ನ್ ತಗೊಂಡು ಇನ್ಯಾವುದೋ ರೂಟ್ ಸ್ಟಾರ್ಟ್. ಓಕೆ, ಅಪ್ಪ ಅಮ್ಮಂಗೆ ಇಷ್ಟ ಆಯ್ತಾ ಈ ಫೀಲ್ಡ್ಗೆ ಬರುವಂಥದ್ದು? ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಥವಾ ನನ್ನ ಮಗಳು ಏನಾಗಬೇಕು ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ರು ಅಂತ? ನಾನು ಚಿಕ್ಕ ವಯಸ್ಸಿನ ಮೆಡಿಕಲ್ ಮಾಡಬೇಕು ಅಂತಲೇ ಇದ್ದಿದ್ದು. ಪಿ ಯು 98% ಹೋಲ್ಡರ್ ನಾನು, PCMB. ಸೊ ಯಾವಾಗ ಪಿ ಯು 98 ಬಂತು, ಅಪ್ಪ ಅಂತೂ ಫಿಕ್ಸ್ ಆಗಿಬಿಟ್ರು ಇವಳು MBBS ಮಾಡ್ತಾಳೆ ಅಂತ. ಸೊ ಅಪ್ಪಗೂ MBBS ಮಾಡಬೇಕು ಅಂತ ಈಗಲೂ ಅವರು ಅಂತ ಇರ್ತಾ, ಅವ್ರಿಗೆ ಅದು ಬೇಜಾರು ಇದೆ ಇದೆ ಅನ್ಕೊತೀನಿ MBBS ಮಾಡಬೇಕಿತ್ತು ಅಂತ. ಬಟ್ ಅಮ್ಮ ಹೆಂಗೆ ಅಂದರೆ ಅವರೂ ಡ್ಯಾನ್ಸು ಸಾಂಗ್ ಎಲ್ಲ ಅವ್ರ ಸ್ಕೂಲಲ್ಲಿ ಇದ್ದಾಗೆಲ್ಲ ಮಾಡ್ತಿದ್ದೆ. ಅವರಿಗೆ ನನ್ನ ಚಿಕ್ಕ ವಯಸ್ಸಿಂದ ನನಗೆ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿಗೆ ಸಪೋರ್ಟು ಅಮ್ಮ, ಸ್ಟಡೀಸಿಗೆ ಸಪೋರ್ಟು ಅಪ್ಪ. ಸೊ ಈ ಥರ ಎರಡು ಕಡೆಯೂ ಸಪೋರ್ಟ್ ಇತ್ತು. ಸೊ ನಾನು ಮಾಡ್ಲಿಂಗ್ ಮಾಡ್ತೀನಿ ಅಂದಾಗ ಅಪ್ಪ ಹಂಗೆ ಸಾಡಿಗೆ ತುಂಬಾ ಕೋಪ ಬಂದಿತ್ತು, ಬಿಡ್ತಾ ಇರಲಿಲ್ಲ. ಬಟ್ ಆಮೇಲೆ ಅವರು ಸೌತ್ ಇಂಡಿಯಾಗೆಲ್ಲ ಹೋಗಿ ಬಂದಮೇಲೆ ಓಕೆ ಶಿ ಇಸ್ ಡೂಯಿಂಗ್ ಸಮ್ಥಿಂಗ್ ಅಂದಮೇಲೆ ಪಾಪ ಅವರು ನೋ ಅಂತ ಏನೂ ಹೇಳಕ್ಕೆ ಹೋಗಿಲ್ಲ. ಬಟ್ ಸ್ಟಿಲ್ ಅವ್ರಿಗೆ ಬೇಜಾರಿದೆ ಅಂತ ಗೊತ್ತು. ಇವಾಗ ಇನ್ನೂ ಕೂಡ ಸ್ಟಡಿ ಮಾಡಿಕೊಂಡು ಶೂಟಿಂಗು ಹೋಗ್ತಾ ಇದ್ದೀರಾ, ಸೊ ಸ್ಟಡಿ ಮಾಡ್ತಾ ಇದ್ದೀರಾ, ಇನ್ನು ಏನು ಇಂಜಿನಿಯರಿಂಗ್ ಮಾಡ್ತಾ ಇರೋವಂಥದ್ದು, ಕಷ್ಟ ಅನ್ನಿಸ್ತಾ ಇಲ್ವಾ? ಕಷ್ಟ ಅಂತ ಏನು ಅನಿಸ್ತು, ಯಾಕಂದರೆ ಕಾಲೇಜ್ ಲೈಫು ಅದು ಹೋಗಲೇಬೇಕು, ಡಿಸ್ಕಂಟಿನ್ಯೂ ಮಾಡೋಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆ್ಯಂಡ್ ಡಿಗ್ರಿ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿಲ್ವಾ? ಸೊ ಆ್ಯಂಡ್ ಫ್ಯಾಮಿಲಿ ಅಪ್ಪಗೂ ಎಜುಕೇಷನ್ ಇರಬೇಕು ಅನ್ನೋದ್ರಿಂದ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಆ್ಯಂಡ್ ಇದು 20 days ಶೂಟಿಂಗ್ ಹೋದರೆ ಇನ್ 10 days ಕಾಲೇಜಲ್ಲಿ ಇರ್ತೀನಿ. ಬಟ್ ಈಗ ಇಂಟರ್ನಲ್ಸು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಹೆಂಗೋ ಪಾಸ್ ಆಗ್ತಾಯಿದ್ದೀನಿ. 6M ಅಂತೂ ಇರಲಿಲ್ಲ, ಕೋವಿಡಿಂದ ಅವರೇ ಪಾಸ್ ಹೋಗ್ಬಿಡ್ತು. ಸೊ ಒಂದು ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ಬಿಡ್ತು. ಒಂದು ಸೆಮ್ಮೆ ಹೊಟ್ಟೋಯ್ತು, ಅದು ಬಿಟ್ಟರೆ ಇನ್ನೊಂದು ಸೆಮ್ ಇದೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಪಾಪ ಹೆಲ್ಪ್ ಮಾಡಿದ್ದಾರೆ, ಯಾಕಂದರೆ ಏನೇ ಇಂಟರ್ನಲ್ಸ್ ಬಂದರೂ ನನಗೇನೂ ಗೊತ್ತಿರ್ತಿಲ್ಲ ಯಾವ ಡೇಟಲ್ಲಿ ಏನಿದೆ ಏನೇನು ಗೊತ್ತಿರ್ತಿಲ್ಲ. ಪಾಪ ಎಲ್ಲ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಎಕ್ಸಾಮ್ ಹಿಂದಿನ ದಿನ ನೋಟ್ಸ್ ಮಾಡಿ ಕಲಿಸಿ ಒಟ್ಟಿನಲ್ಲಿ. ಬಟ್ ಸ್ಟಿಲ್ ನಾಟ್ ಒಂದು ಪರ್ಸೆಂಟ್ಗೆ ಚೆನ್ನಾಗೇ ಓದ್ತಾ. ಬಟ್ MBBS ಇಂದ ನೆಕ್ಸ್ಟ್ ಇಂಜಿನಿಯರ್ ಟರ್ನ್ ಆಯ್ತು, ಇಂಜಿನಿಯರ್ ಆಗೋದು ನಿಮ್ಮ ಕನಸಿತ್ತ ಇಲ್ಲ ಏನೋ ಬಂದಿದ್ದು ಅಂತ? ಓಕೆ, ಈಗ ಎಷ್ಟೋ, ಈಗ ಶ್ರಾವಣ ಮಾಸ ಆದ ತಕ್ಷಣ ನೆಕ್ಸ್ಟ್ ಬರುತ್ತೆ ಗಣೇಶ ಹಬ್ಬ ಬರುತ್ತೆ, ದೀಪಾವಳಿ ಹಬ್ಬ ಬರುತ್ತೆ, ವೆರೈಟಿ ಎಲ್ಲ ಹಬ್ಬಗಳು ಬರ್ತಾ ಹೋಗುತ್ತೆ. ನಿಮ್ಮ ಫೇವ್ರೇಟ್ ಹಬ್ಬ ಯಾವುದು ಅಂತ? ನನ್ನ ಫೇವ್ರೇಟು ಫಸ್ಟ್ ಫೇವ್ರೇಟ್ ಬಂದು ದೀಪಾವಳಿ ಹಬ್ಬ, ಯಾಕಂದರೆ ನಾವೆಲ್ಲ ಊರಲ್ಲಿ ಇರ್ತಿದ್ವಿ ಆಗ ಶಿವಮೊಗ್ಗದಲ್ಲಿ, ಅಜ್ಜಿ ತಾತ ಜೊತೆ ಪಟಾಕಿ ಹೊಡೆಯೋದು ಎಲ್ಲ ಕಿಡ್ಸ್ಗೆ ಫೇವ್ರೇಟು. ಬಟ್ ಈಗ ಹೊಡೆಯಲ್ಲ ನಾನು,
ಮುಂಚೆ ಚಿಕ್ಕವನದಾಗ ತುಂಬ ಹೊಡಿತಾ ಇದ್ದೆ, ಈಗ ನನ್ನ ತಮ್ಮಂಗೆ ಶಿಫ್ಟ್ ಆಗಿದೆ ಚಿಕ್ಕವನು. ಸೊ ಬಟ್ ನಾನು ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡೋದಂದರೆ ವರ್ಮಹಾಲಕ್ಷ್ಮಿ, ಯಾಕಂದರೆ ನೀಟಾಗಿ ರೆಡಿಯಾಗಿ ಬೇರೆ ಸಂಗೀತ ಬೇರೆ ಕಲ್ತಿದ್ದೆ ನಾನು ಚಿಕ್ಕವಳಿದ್ದಾಗ. ಸೊ ಇಂಡಿಯನ್ ಮಾಮ್ಸ್ ಗೊತ್ತಲ್ಲ, ಮನೆ ಮನೆ ಕುಂಕುಮಕ್ಕೆ ಹೋದಾಗ ಏ ನನ್ನ ಮಗಳು ಸಂಗೀತ ಕಲ್ತಿದ್ದಾಳೆ ನೀ ಹಾಡು ಹೇಳಬೇಕು ಅಂತ ಹೇಳಿ ಎಲ್ಲರ ಮನೇಲೂ ಹಾಡು ಹೇಳ್ಸೋರು, ಲಕ್ಷ್ಮೀ ವರಮ್ಮ. ಈಗ ನಮ್ಮ ಕಡೆಯಿಂದ ಹಾಗೆ ಫ್ಯಾನ್ಸ್ ಕಡೆಯಿಂದ ರಿಕ್ವೆಸ್ಟ್, ಒಂದು ಸಾಂಗ್ ಹೇಳ್ಬೋದಾ? ನನ್ನ ಫೇವ್ರೆಟ್ ಸಾಂಗ್ ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂತೆ ಮುಗಿಯಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯಲ್ಲಿ ಹಿತವಾಗಿ ನುಡಿಸುತ್ತಲೀ, ಆನಂದ ತಂದೆಯು ನೀನು ನಾನಲಿವೆನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ವಾವ್, ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ನೋಡಿದ ತಕ್ಷಣ ಶರಣ್ಯ ಅವರು ಸಿಂಗರ್ ಅನ್ನೋ ಥರ ಕಾಣಿಸೋದೇ ಇಲ್ಲ, ಯಾರಿಗೂ ಗೊತ್ತಿಲ್ಲ ಅನ್ಕೊಡ್ನಿ, ಆಲ್ಮೋಸ್ಟ್ ನಿಮ್ಮ ಫ್ಯಾಮಿಲಿಗೆ ಅಷ್ಟೇ ಗೊತ್ತಿರೋದು ಅನ್ಕೋತೀನಿ. ಇಲ್ಲ, ಆ್ಯಕ್ಚುಲಿ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ, ಐ ಆಮ್ ಆಲ್ಸೋ ಮ್ಯೂಸಿಕ್ ಲವರ್ಸು. ಏನು ಅಂತ ಹೇಳ್ತೀನಿ ಅಂದರೆ, ಹಳೆ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ತುಂಬ ಹತ್ತಿರವಾಗುತ್ತೆ, ಲೈನ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಅಟ್ರಾಕ್ಷನ್ ಆಗ್ತಾಯಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಕೋವಿಡ್ ಟೈಮಲ್ಲಿ ತುಂಬ ಅಂದರೆ ಫ್ರೀ ಇದ್ರಿ, ಆಚೆ ಕಡೆ ಹೋಗೋ ಆಗಿರಲಿಲ್ಲ, ಆಚೆ ಕಡೆ ಹೋದ್ರೆ ಅಪ್ಪ ನಮಗೂ ಕೊರೋನಾ ಬರುತ್ತಪ್ಪ, ಯಾರು ಕೆಮ್ಮಿದ್ರು ಕೂಡ ಭಯ ಆಗುತ್ತೆ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಸೊ ಶೂಟಿಂಗ್ ಕೂಡ ಇರಲಿಲ್ಲ. ಸೊ ಹೇಗಿತ್ತು ಆ ಲೈಫ್, ಆ ಟೈಮಲ್ಲಿ ಏನು ಕಲ್ತ್ರಿ? ಹೆಂಗೆ ಅಂದರೆ, ಕಂಪ್ಲೀಟ್ಲಿ 10 ಇಯರ್ಸ್ ಹಿಂದೆ ಹೋದಂಗೆ ಆಗಿಬಿಡಿತ್ತು ನನಗೆ. ಯಾಕಂದರೆ ಫಂಕ್ಷನ್ಗೆ ಅಂತ ಊರಿಗೆ ಹೋದ್ವಿ, ಲೈಕ್ ಲಿಟ್ರಲಿ 5 ಡ್ರೆಸ್ 5 ಎಲ್ಲ ಏನೇನಿತ್ತು ಎಲ್ಲ ಒಂದು 5 ಪೇರ್ಸ್ ತೊಗೊಂಡೋಗಿದ್ದು ಅಷ್ಟೇ. ಬಟ್ ಅಲ್ಲಿ ಲಾಕ್ಡೌನ್ ಆಗಿದ್ದರಿಂದ ಒಂಥರ 2 ಮಂತ್ಸ್ ಒಂಥರ ಫುಲ್ ಸ್ಟಾಪ್ ಆಗೋಯಿತು. ಓಕೆ, ಇಲ್ಲೇ ಇರಬೇಕು ಇನ್ನೊಂದು 2-3 ಮಂತ್ಸ್ ಅಂತ, ಏನೇನು ಪ್ರಿಪೇರ್ ಆಗಿರಲಿಲ್ಲ. 2 ಮಂತ್ಸ್ ಒಂದು ಕಡೆ ಸ್ಟೇ ಆಗಬೇಕಂದ್ರೆ ಎಷ್ಟೆಲ್ಲ ನಂದು ಈಗ ಐಟಮ್ಸ್ ಇರುತ್ತೆ ಅದು ಇದು, ಏನು ತೊಗೊಂಡೋಗಿರಲಿಲ್ಲ, ಚಾರ್ಜರ್ ಸಮೇತ ತೊಗೊಂಡೋಗಿರಲಿಲ್ಲ ನಾನು. ಸೊ 2 ಆರ್ 3 ಮಂತ್ಸ್ ಹೆಂಗಿತ್ತು ಅಂದರೆ, ಕಂಪ್ಲೀಟ್ಲಿ ಒಂಥರ ಹಳೆ ಚೈಲ್ಡ್ಹುಡ್ ಮೆಮೊರೀಸು. ಅಲ್ಲಿ ಊರಲ್ಲೆಲ್ಲ ಕರೆಂಟ್ ಇರಲ್ಲ, ಆ ಥರ ಎಲ್ಲ ಇದೆಯಲ್ಲ. ಸೊ ಲೈಕ್ ಅಗೇನ್ ಬ್ಯಾಕ್ ಟು ನನ್ನ ಹಳ್ಳಿ ಲೈಫು. ತುಂಬಾ ಎಂಜಾಯ್ ಮಾಡಿದೆ ನಾನು. ಅಜ್ಜಿ ತಾತ ಆ್ಯಂಡ್ ಇಡೀ ಒಂದು 20 ಜನ ಒಂದೇ ಮನೇಲಿದ್ವಿ, ಸೊ ಜಾಯಿಂಟ್ ಫ್ಯಾಮಿಲಿ. ಸೊ ತುಂಬ ದಿನ ಆಗಿತ್ತು ಟೈಮ್. ನಾನು 10th ಸ್ಟ್ಯಾಂಡರ್ಡ್ ಬಂದಮೇಲಂತೂ ಅಜ್ಜಿ ತಾತ ಮನೆಗೆ ಹೋದರೆ ಒಂದು 2 ದಿನ ಇದು ಬರ್ತಾ ಇದೆ. ಬಟ್ ಲಿಟ್ರಲಿ ಸಮ್ಮರ್ ವೆಕೇಶನ್ ಸಿಗ್ದಂಗೆ ಆಯಿತು. ನಾನಂತೂ ತುಂಬ ಶೂಟಿಂಗ್ ಬ್ಯುಸಿ ಟೈಮಲ್ಲಿ ಹೋಗೋಕ್ಕಾಗಲ್ಲ, ಸೊ ಈ ಟೈಮಲ್ಲಿ ಎಲ್ಲ ಎಂಜಾಯ್ ಮಾಡ್ಕೊಬಂದ್ಬಿಟ್ರಿ. ಓಕೆ, ನೆಕ್ಸ್ಟ್ ಈಗ ನಾನು ನಿಮಗೆ ಕೆಲವೊಂದು ತರಲೆ ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ, ಸೊ ಅದಕ್ಕೆ ಆನ್ಸರ್ ಮಾಡಿಬಿಡಿ. ಓಕೆ, ಕಾಲೇಜಿನಲ್ಲಿ ಯಾರನ್ನಾದರೂ ರೇಗಿಸೋದು, ಬಂಕ್ ಹೊಡೆದಿದ್ದು, ಈ ಥರ ಮೆಮೊರಬಲ್ ಮೂಮೆಂಟ್ ಇದೆಯಾ ಈಗಲೂ ಕೂಡ? ಇದು ತುಂಬ ಇದೆ. ನಾನು 10th ತನಕ ನರ್ಡ್ ಅಂದೆ, ಬಟ್ ಫಸ್ಟ್ ಪಿ ಯು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಏನೇನೋ ಇದು ಮಾಡಿದ್ವಿ. ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಅಂತಲೇ ಹೇಳೋದು, ಟೀಚರ್ಸು ಕಳ್ಸಿ ಆಚೆ ಹಾಕೋರು. ಬಟ್ ಒಂಥರ ಫುಲ್ಲು ಹುಡುಗರ ಥರನೇ, ನಾವು ಏ ಬಾ ಹೋಗೋಣ ಹಂಗೆ ಹಂಗೆ ಇದ್ದಿದ್ದು. ಬಟ್ ನಾನೇನು ಓದೋ ಟೈಮಿಗೆ ಓದ್ಬಿಡ್ತಾ ಇದ್ದೆ, ಸೊ ಹಾಗಾಗಿ ಯಾವತ್ತೂ ರಿಗ್ರೆಟ್ ಮಾಡಿಲ್ಲ. ಓಕೆ, ಅಷ್ಟೆಲ್ಲ ನಾಟಿನೆಸ್ ಎಲ್ಲ ಮಾಡಿಕೊಂಡು ಲೈಫ್ ಹಾಳು ಮಾಡ್ಕೊಂಡೆ ಅನ್ನೋದಿಲ್ಲ. ಬಟ್ ಸ್ಟಿಲ್ ನಾನು ಟೀಚರ್ಸ್ ಎಲ್ಲ ಈಗ ಕೇಳಿದ್ರು ಆಸೆ ಮಾಡ್ತಾರೆ, ಬಟ್ ಸ್ಟಿಲ್ ಎಲ್ಲರೂ ಒಂದು ಕಡೆ ಬೈಕೊಂಡಿರ್ತಾನೆ. ಓಕೆ, ನೆಕ್ಸ್ಟ್ ಫಿಲ್ಮ್ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಅಂದರೆ ಕಾಲೇಜ್ ಲೈಫಲ್ಲಿ ಆಗಿರ್ಬೋದು, ಸೊ ಅವಾಗ ಯಾರ ಮೇಲಾದರೂ ಲವ್ ಕ್ರಶ್ ಏನಾದರೂ ಬಟ್ ಸೀರಿಯಸ್ ಲವ್ ಆ ಥರ ಏನಾಗಿಲ್ಲ, ಬಟ್ ಕ್ರಶಸ್ ತುಂಬಾ ಆಗ್ತಾ ಇರುತ್ತೆ, ಅದು ಒಂಥರ ಹಿಂಗೆ ಪಾಸ್ ಆಗ್ತಾ ಇರುತ್ತೆ. ಸೊ ಅರ್ಜೆಂಟ್ ಆಗಿ ಏನಾದರೂ ಮನೆಯಿಂದ ಹೊರಗೆ ಹೊರಟಂತ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ವಸ್ತುನ ಪರ್ಟಿಕ್ಯುಲರ್ ಅದೇ ವಸ್ತುನ ಬಿಟ್ಟು ಹೋಗಿದ್ದಂತ ಸನ್ನಿವೇಶ ಇದೆಯಾ? ಮೊಬೈಲ್ ಯಾವಾಗಲೂ ಅಮ್ಮ ಎಷ್ಟು ಸತಿ ಬಿಟ್ಟು, ಒಂದೊಂದು ಸತಿ ಅಂತೂ ಯಾವುದೋ ಮೈಂಡಲ್ಲಿ ಒಂದು ಕಾಲಿಗೆ ಒಂದು ಚಪ್ಪಲಿ ಇನ್ನೊಂದು ಕಾಲಿಗೆ ಒಂದು ಚಪ್ಪಲಿ ಹಾಕೊಂಡು ಹೋಗಿರೋದು. ಹೋಗಾದ್ಮೇಲೆ ಮತ್ತೆ ವಾಪಸ್ ಬಂದು ಚಪ್ಪಲಿ, ಅದು ಒಂದೊಂದು ಸತಿ ಒಂದು ಫಂಕ್ಷನಿಗೆ ಹೋಗ್ಬಿಟ್ಟಿರ್ತೀನಿ, ಆಮೇಲೆ ಕಾಲು ನೋಡಿದ್ರೆ ಇವೆರಡು ಡಿಫ್ರೆಂಟ್ ಸ್ಲಿಪ್ಪರ್ಸು. ಸೊ ಅದು ಒಂದೇ ಸತಿ ಆಗಿದ್ದು, ಅದಾದ್ಮೇಲೆ ಐ ಮೇಕ್ ಶೋರ್ ಸ್ವಲ್ಪ ಆಚೆ ಹೋದಕ್ಕಾಗಿ ನಮ್ಮ ಮುಂಚೆ ಎಲ್ಲ ಹೋಗಿ. ಇವಾಗ
ಇವಾಗಂತೂ ಮಾಸ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದು ಮರೆಯೋದಕ್ಕೆ ಆಗೋದಿಲ್ಲ. ಮೊಬೈಲ್ ಬಿಟ್ಟರು ಮಾಸ್ಕ್ ಹ್ಯಾಂಡ್ ಸ್ಯಾನಿಟೈಸರ್. ಓಕೆ, ನೆಕ್ಸ್ಟ್ ಯಾವ್ದಾದ್ರು ಪೆಟ್ ನೇಮ್? ಈಗ ತುಂಬಾ ಆಲ್ಮೋಸ್ಟ್ ತುಂಬಾ ಪೆಟ್ ನೇಮ್, ಈಗ ಅಪ್ಪ ಅಮ್ಮ ಬೇರೆ ಕರೆದ್ರೆ ಫ್ರೆಂಡ್ಸ್ ಒಂಥರ ಕರೀತಾರೆ, ಸೊ ತುಂಬಾ ಹತ್ರವಾದರು ಬೇರೆ ತರ ಪೆಟ್ ನೇಮ್ಸ್ ಕರೀತಾರೆ. ನಿಮ್ಗೆ ತುಂಬಾ ಇಷ್ಟವಾದಂತಹ ಪೆಟ್ ನೇಮು ಯಾರು ಇಟ್ಟಿದ್ದು, ಯಾವುದು? ನನಗೆ ಮನೇಲಿ ಚಿನ್ನು ಅಂತ ಕರೀತಾ ಇದ್ರು ಚಿಕ್ಕವಳಿದಾಗ, ಸೊ ಅದು ಒಂಥರ ತುಂಬ ಪ್ರೀತಿಯಿಂದ ಕರೀತಾರೆ, ನಂಗೆ ಅದು ತುಂಬ ಇಷ್ಟ. ಬಟ್ ಫ್ರೆಂಡ್ಸ್ ಎಲ್ಲ ಈಗ ಶೆಟ್ಟಿ ಅಂತ ಕರೀತಾರೆ, ಫ್ಯಾನ್ಸ್ ಎಲ್ಲ ಬಿಳಿಕಾಯಿ ಅಂತ ಕರೀತಿರ್ತಾರೆ. ಬಟ್ ಮಿಲ್ಕ್ ಚಾಕ್ಲೇಟ್ ಅಂತ ಹೇಳಿದಾಗ ಖುಷಿ ಆಗುತ್ತೆ, ಬಿಳಿಕಾಯಿ ಅಂದಾಗ ಓಕೆ ಅವ್ರವ್ರ ಖುಷಿ. ಈಗ ಏನಾದರೂ ಮೊಬೈಲಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ನೋಡುವಂಥದ್ದು ಏನು? ವಾಟ್ಸಪ್ ಮೆಸೇಜಸ್. ವಾಟ್ಸಪ್ ಮೆಸೇಜಸ್. ಓ, ಸೊ ಈಗ ಏನಾದರೂ ಆಲ್ಮೋಸ್ಟ್ ಫ್ಯಾನ್ಸ್ ಫಾಲೋಸ್ ತುಂಬ ಜನ ಜಾಸ್ತಿ ಆಗಿರ್ತಾರೆ, ಸೊ ಯಾವ ಥರ ಏನಾದರೂ ಬೇರೆ ಥರ ಡಿಫ್ರೆಂಟಾಗಿ ಮೆಸೇಜ್, ಒಂದು ನಗುವಂಥ ಮೆಸೇಜ್ ಅಂತ ಹಾಕಿದ್ದಂದ್ರೆ ಯಾವುದು? ನನ್ನ ಬರ್ಡೇ ದಿನ ನನಗೆ ಫ್ಯಾನ್ಸ್ ಅಂದ ತಕ್ಷಣ ಒಂದು ತುಂಬಾ ಸ್ಪೆಷಲ್ ಅನ್ಸುತ್ತೆ, ನನ್ನ ಬರ್ಡೇ ದಿನ ಅವರು ಹುಬ್ಳಿಲಿ ಕೇಕ್ ಕಟ್ ಮಾಡಿ ವಿಡಿಯೋ ಮಾಡಿ ಕಳಿಸಿದ್ರು, ದಟ್ ವಿಲ್ ಬಿ ಆಲ್ವೇಸ್ ಸ್ಪೆಷಲ್ ಅನ್ಸುತ್ತೆ, ಯಾಕಂದ್ರೆ ತುಂಬ ಖುಷಿ ಆಗಿತ್ತು. ಸೊ ಅದು ಬೆಳಗ್ಗೆ ಎದ್ದ ತಕ್ಷಣ ನೋಡಿದಂಥ ಪಿಕ್ಚರ್ ಅದು, ನನ್ನ ಬರ್ಡೇ ದಿನ. ಸೊ ಅದೊಂದು. ನಿಮ್ಮ ರಿಯಲ್ ಲೈಫ್ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ಬಂದು ಸುದೀಪ್, ಬಟ್ ನನಗೆ ಅಗ್ನಿ ಸಾಕ್ಷಿ ಬರ್ತಾ ಇದ್ದಿದ್ದ ಹೀರೋ ನೋಡಿ ತುಂಬ ಕ್ರಶ್ ಆಗಿತ್ತು ಚಿಕ್ಕೋಳಿದ್ದಾಗ. ಸೊ ಹಂಗೆ ಚಾನ್ಸ್ ಬಂದ್ರೆ ವಿಜಯ್ ಸೂರ್ಯ. ಓಕೆ, ಸೂಪರ್, ನೈಸ್, ನೋಡೋಕ್ಕೂ ತುಂಬ ಅಟ್ರಾಕ್ಷನ್ ಇದ್ದಾರೆ, ಚೆನ್ನಾಗಿದ್ದಾರೆ. ಓಕೆ, ಯಾರಿಗೂ ಗೊತ್ತಿಲ್ಲ ಇರೋ ನಿಮ್ಮ ಟಾಪ್ ಸೀಕ್ರೆಟ್ ಯಾವುದು? ಟಾಪ್ ಸೀಕ್ರೆಟ್, ನಾನು ಜಾಸ್ತಿ ನಿದ್ದೆ ಮಾಡ್ತೀನಿ, ತುಂಬ ಸೋಂಬೇರಿ, ಯಾರಿಗೂ ಗೊತ್ತಿಲ್ಲ ಅದನ್ನ. ಯಾರು ಮನೇಲಿ ಬಿಟ್ಟರೆ ಬೈತಿರ್ತಾರ ಮನೇಲಿ ಅಮ್ಮ ಒಂದು ದಿನ ಬೈತಾ ಇರ್ತಾರೆ ಇದೇಳು. ಫಸ್ಟ್ ಕೆಲಸ ಮಾಡಿದ್ದು ಯಾವಾಗ? ಫಸ್ಟ್ ಕೆಲಸ ಮಾಡಿದ್ದು ಅದೇ ಮಾಡ್ಲಿಂಗ್, ಇದು ಮಾಡ್ಬೇಕಾದ್ರೆ ಹ್ಯಾಂಡ್ ಮಾಡೆಲ್ ಥರ ಮಾಡಿದೆ, ಏನೂ ಇಲ್ಲ, ಜಸ್ಟ್ ಕೈನ ಯೂಸ್ ಮಾಡಿಕೊಂಡು 6,000 ಬಂದಿತ್ತು. ಅದು ನನ್ನ ಫಸ್ಟ್ ಕೆಲಸ. ಫಸ್ಟ್ ಅದನ್ನ ಅಪ್ಪಗೆ ಒಂದಿಷ್ಟು ಅಮ್ಮಗೆ ಒಂದಿಷ್ಟು ಅಂತೆಲ್ಲ ಕೊಟ್ಟಿದ್ದೆ. ಬಟ್ ಎಷ್ಟೋ ಒಂದು 2 ವರ್ಷ ಆದ್ಮೇಲೆ ಗೊತ್ತಾಯ್ತು ಅಪ್ಪ ಇನ್ನ ದುಡ್ಡನ್ನು ಖರ್ಚು ಮಾಡಿದೆ ಒಂದು ಇದ್ರಲ್ಲಿ ಹಾಕಿ ಇನ್ನ ಬೀರಲ್ಲಿ ಇಟ್ಟಿದ್ದಾರೆ ಅಂತ. ಓಕೆ, ಮನೆ ಬಿಟ್ಟರೆ ನಿಮ್ಮ ಅಡ್ಡ ಯಾವುದು? ಮನೆ ಬಿಟ್ಟರೆ ಕಾಲೇಜ್. ಕಾಲೇಜಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಿ ಯಾವಾಗಲೂ ಅಲ್ಲೇ. ಓಕೆ, ಅಂದ್ರೆ ಫ್ರೆಂಡ್ಸ್ ಜೊತೆ? ಫ್ರೆಂಡ್ಸ್ ಜೊತೆ. ಹೊರಗಡೆ ಹೋಗೋ ಪ್ಲಾನ್ ಎಲ್ಲ ಹಾಕ್ತಾ ಇರ್ತೀರಾ? ತುಂಬಾ, ನಾನು ಹೆಂಗೆ ಅಂದ್ರೆ ಇವಾಗ ಕೋವಿಡ್ ಬಂದ್ಬಿಟ್ಟು ಮಾಡ್ತಾ ಇದ್ವು ಹಂಗೆಲ್ಲ ಅಂತ ಅನ್ಸ್ಬಿಟ್ಟಿದೆ. ಬಟ್ ನಾನು ತುಂಬಾ ಆಚೆ ಹೋಗ್ತೀನಿ, ಅಮ್ಮನೇ ಬೈಯೋರು ಮನೆಯಲ್ಲೇ ಇರಲ್ಲ ನೀನು, ಏನು ಇಷ್ಟ ಆಚೆ ಹೋಗ್ತೀಯ ಅಂತಂದ್ರೆ. ತುಂಬಾ ಫ್ರೆಂಡ್ಸ್ ನಂಗೆ, ಎಲ್ಲೋದ್ರೂ ಫ್ರೆಂಡ್ಸ್ಗಳು ಜಾಸ್ತಿ. ಸೊ ಹೆಂಗೆ ಒಂದು 10 ಗ್ರೂಪ್ ಇರೋದ್ರಿಂದ 10 ಜನ ಮೀಟ್ ಆಗಿ ಇನ್ನೊಂದು ರೌಂಡ್ ಬರೋರೊಳಗೆ ಅದು ಇನ್ನೊಂದೇನೋ ಆಗಿದೆ. ಶರಣಿ ಅವ್ರಿಗೆ ಅಡುಗೆ ಮಾಡೋದೆಲ್ಲ ತುಂಬಾ ಇಷ್ಟ, ಯಾವ್ದಾದ್ರು ಸ್ಪೆಷಲ್ ರೆಸಿಪಿ ಏನಿದ್ರು ಮಾಡಿದ್ರೆ? ಏನು ಮಾಡೇ ಇಲ್ಲ ಅಂತಲ್ಲ, ಈಗ ಲಾಕ್ಡೌನ್ ಇರೋದ್ರಿಂದ ಸ್ವಲ್ಪ ಟ್ರೈ ಮಾಡಿದೀನಿ. ಬಟ್ ನನ್ನ ತಮ್ಮ ತುಂಬ ಚೆನ್ನಾಗಿ ಮಾಡ್ತಾನೆ, ಅವ್ನು ಚೆನ್ನಾಗಿ ತಿಂದು ಹೇಳ್ತೀನಿ. ಬಟ್ ನಾನು ಇದೇ ನಾರ್ಮಲ್ ಅನ್ನ ಸಾರು, ಬಟ್ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಕಟ್ಲೆಟ್ಸ್ ಆ ಥರ ಎಲ್ಲ. ಈವ್ನಿಂಗ್ ಸ್ನ್ಯಾಕ್ಸ್ ಬರ್ಸ್ಟ್ ಅಂತ ಏನು ಮಾಡೋದು. ಓಕೆ, ಕೊನೆಯದಾಗಿ ಈಗಾಗಲೇ ಕೋವಿಡಿಂದ ಹೆಂಗಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ, ಸೊ ಬಾಗಿನ ಇಸ್ಕೊಳ್ಳೋಕ್ಕೂ ಬರ್ತಾ ಇರ್ತಾರೆ ಮನೆಗೆ, ಸೊ ಅವರು ಪ್ರಿಕಾಷನ್ಸ್ ತಗೊಂಡು ಸೊ ಬರಬೇಕಾಗುತ್ತೆ, ಹಾಗೆ ಇದು ಮಾಡೋದಕ್ಕೂ ಆಗಲ್ಲ, ಯಾಕಂದ್ರೆ ಎಲ್ಲೆಲ್ಲಿ ಏನೇನು ಅಂತಲೂ ಹೇಳೋಕ್ಕಾಗಲ್ಲ. ಸೊ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ, ಎಲ್ಲರೂ ಸೇಫ್ ಆಗಿರಿ. ನಮ್ಮನೆಯಲ್ಲೂ ನಾನು ಅವಾಗಲೇ ಹೇಳಿದೆ 50-60 ಪೀಪಲ್ ಸೇರಿ ಮಾಡ್ತಿದ್ವಲ್ಲ, ಬಟ್ ಈ ವರ್ಷ ನಿಜವಾಗ್ಲೂ ಯಾರು ಬರೋಕ್ಕೂ ಬರ್ತಾನೂ ಇಲ್ಲ. ಆ್ಯಂಡ್ ನಾವೊಂದು ಕ್ಲೋಸ್ ರಿಲೇಟಿವ್ಸ್ ಏನಿದೆ ಒಂದು 5-10 ಜನದಲ್ಲಿ ಮಾಡೋಣ ಅಂತಿದ್ದೀವಿ ಸಿಂಪಲ್ ಆಗಿ. ಸೊ ಫೆಸ್ಟಿವಲ್ಸ್ ಬರ್ತಾ ಇರುತ್ತೆ, ನಾವಿರ್ಬೇಕಲ್ವಾ ಅದನ್ನ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಇನ್ ಏನೇ ಬಂದ್ರೂ ಮುಂದಿನ ವರ್ಷ ಇಷ್ಟೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಸೊ ಈಗ ನಮ್ಮ ಫ್ಯಾಮಿಲಿ ನಮ್ಮ ಒಂದು ಕ್ಲೋಸ್ ರಿಲೇಟಿವ್ಸ್ ಅಲ್ಲಿ ಸೆಲೆಬ್ರೇಟ್ ಮಾಡೋಣ. ಸೊ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮೊಂದಿಗೆ ಸಂದರ್ಶನ ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನನ್ನ ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದಿರೋದು ಮನೆಗೆ. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇದಿಷ್ಟು ಶರಣ್ಯ ಅಲಿಯಾಸ್ ಸಾಹಿತ್ಯವರ ಮಾತಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬದಂದು ತಮ್ಮ ಮನೆಯಲ್ಲಿ ಅಂದರೆ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ 60-65 ಜನಗಳು ಸೇರಿಕೊಂಡು ವರಮಹಾಲಕ್ಷ್ಮಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ, ಅದೊಂದು ರೀತಿ ಮೆಮೊರಿಬಲ್ ಆಗಿತ್ತು. ಆದರೆ ಈಗ ಕೋವಿಡ್ ಬಂದಿರೋದ್ರಿಂದ ಸೊ ನಾವು ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಎಲ್ಲರಂತೆ ಏನು ಎಲ್ಲ ಥರದ ಪ್ರಿಕಾಷನ್ಸನ್ನು ತಗೊಂಡು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ, ನೀವು ಕೂಡ ಅದೇ ರೀತಿ ಮಾಡಿ ಅಂತ ಇಂದಿನ ಸಂದರ್ಶನದಲ್ಲಿ ಹೇಳಿರುವಂಥದ್ದು. ಮತ್ತೊಂದು ವಿಶೇಷ ಸೆಲೆಬ್ರಿಟಿಯೊಂದಿಗೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಪ್ರೋಗ್ರಾಮಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.
ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.